ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ವಿಶೇಷವಾಗಿ ನಮಗಿರುವಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂದ್ರೆ ಶನಿವಾರದ ದಿನದಂದು ಈ ಒಂದು ಹರಳಿ ಎಲೆಯ ಮೇಲೆ ಈ ವಿಧವಾಗಿ ಬರ್ಕೊಳ್ಳೋದ್ರಿಂದ ನಮಗಿರುವಂತಹ ಸರ್ವ ಸಮಸ್ಯೆಗಳನ್ನ ಕೂಡ ನಿವಾರಣೆಯನ್ನ ಮಾಡ್ಕೊಳ್ಬಹುದಾಗಿದೆ. ಹಾಗಾದ್ರೆ ಆ ಪರಿಹಾರವನ್ನ ಹೇಗ್ ಮಾಡ್ಕೊಳ್ಬೇಕು ಶನಿವಾರದ ದಿನದಂದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದಂತಹ ಸಮಸ್ಯೆಗಳಿದೆ ಅಂತ ಪ್ರತಿ ಸಲನು ಹೇಳ್ತಾ ಇರ್ತೀವಿ. ಆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅಲ್ವಾ ಇಷ್ಟೊಂದು ಪರಿಹಾರಗಳನ್ನ ನಾವು ಹೇಳ್ತಾ ಇರೋದು. ಆ ಪರಿಹಾರಗಳನ್ನ ಮಾಡ್ಕೊಳ್ತಾ ನಿಮಗೆ ಸಮಸ್ಯೆಗಳು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತದೆ. ಸಮಸ್ಯೆಗಳಿಂದ ಹೆಚ್ಚಾಗ್ತಾ ಹೋಗುದಿಲ್ಲ, ಸಮಸ್ಯೆಗಳು ಕಡಿಮೆನೇ ಆಗ್ತಾ ಹೋಗುತ್ತದೆ. ಬರುವಂತಹ ಸಮಸ್ಯೆಗಳನ್ನ ಫೇಸ್ ಮಾಡುವಂತಹ ಒಂದು ಶಕ್ತಿಯನ್ನ ಬೆಳೆಸ್ಕೊಳ್ತಾ ಹೋಗ್ತೀರ. ಆ ಶಕ್ತಿ ಅನ್ನೋದು ಬರಬೇಕು ಅಂದ್ರೆ, ಹಾಗೇನೆ ಈ ಒಂದು ಸಮಸ್ಯೆಗಳು ಅನ್ನುವಂಥದ್ದು ಆರ್ಥಿಕ ಪರವಾಗಿ ಇದ್ದಾಗ ಬಹಳಷ್ಟು ಏನು ಮಾಡೋಕ್ಕಾಗದಲ್ಲೇ ಇರುವಂತದ್ದಾಗುತ್ತದೆ. ಈ ಒಂದು ಸಮಸ್ಯೆ ಅನ್ನೋದು ಆರ್ಥಿಕ ಪರವಾಗಿ ಹಣಕಾಸಿನ ಸಮಸ್ಯೆ ಆಗಿರಬಹುದು, ಸಾಲ ಬಾಧೆ ಆಗಿರಬಹುದು, ಬರಬೇಕಾದಂತಹ ಬಾಕಿ ಅಮೌಂಟ್ ಆಗಿರಬಹುದು, ಯಾರಾದ್ರೂ ಕೊಡ್ಬೇಕಾಗಿರುವಂತವ್ರು ಕೊಡ್ತಲೇ ಇಲ್ಲ ಅನ್ನೋದಾಗಿರ್ಬೋದು. ಈ ವಿಧವಾಗಿ ನಿಮಗೆ ಆರ್ಥಿಕ ಪರವಾದಂತಹ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದ್ರೆ ಕೇವಲ 24 ಗಂಟೆಗಳಲ್ಲಿ ನೀವು ಶುಭವಾರ್ತೆಗಳನ್ನ ಕೇಳ್ತೀರಾ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ. ಹೌದು, 24 ಗಂಟೆಗಳಲ್ಲಿ ಏನಾದರೂ ಒಂದು ಶುಭ ಫಲಿತಾಂಶಗಳನ್ನ, ಅದರಿಂದ ಏನಾದರೂ ಒಳಿತನ್ನ ಆಗುವ ಹಾಗೆ ಶುಭ ಫಲಿತಾಂಶಗಳ ಬಗ್ಗೆ ನೀವು ಕೇಳಿಸ್ಕೊಳ್ಳುವಂತಹ ಯೋಗ ಫಲಗಳನ್ನ ಪಡ್ಕೊಳ್ಳುವ ಹಾಗೆ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅನುಕೂಲತೆ ಆಗುತ್ತದೆ. ಹಾಗಾದ್ರೆ ಆ ಪರಿಹಾರವನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ, ಶನಿವಾರದ ದಿನದಂದು ಈ ಪರಿಹಾರವನ್ನ ನೀವು ಮಾಡ್ಕೊಳ್ಬೇಕಾದ್ರೆ, ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಕ್ಕೆ ಅಂತಾನೆ ಈ ಒಂದು 6 ಗಂಟೆಯಿಂದ 7 ಗಂಟೆಯ ಸಮಯದಲ್ಲಿ ಈ ಪರಿಹಾರವನ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಈ 6 ಗಂಟೆಯಿಂದ 7 ಗಂಟೆಯ ಸಮಯದಲ್ಲಿ ಈ ಪರಿಹಾರವನ್ನ ಮಾಡ್ಕೊಳ್ಬೇಕು ಅಂದ್ರೆ, ಇದು ಶನಿ ಹೋರ ಅಂತ ಹೇಳ್ತಾರೆ. ಶನಿ ಹೋರ ಅನ್ನುವಂತಹ ಸಮಯದಲ್ಲಿ ಪರಿಹಾರವನ್ನ ಮಾಡ್ಕೊಂಡಾಗ ಅದ್ಭುತವಾಗಿ ನಮ್ಗೆ ಇದರಿಂದ ಫಲಿತಾಂಶಗಳು ಲಭ್ಯವಾಗ್ತಾ ಹೋಗುತ್ತದೆ. ನಮಗಿರುವಂತಹ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಈ ಸಮಯಗಳು ಅನುಕೂಲಕರವಾಗಿರುತ್ತದೆ. ಹಾಗಾಗಿ ಶನಿವಾರ ದಿನದಂದು 6 ಗಂಟೆಯಿಂದ 7 ಗಂಟೆ ಒಳಗೆ ಈ ಪರಿಹಾರವನ್ನ ಮಾಡ್ಕೊಳ್ಬೇಕಾಗಿರೋದ್ರಿಂದ, ಆ ದಿನ ಸ್ವಲ್ಪ ಬೆಳಗ್ಗೆನೆ 4 ಗಂಟೆ 4:15 ಇದ್ದು ಸ್ನಾನವನ್ನ ಮಾಡಿಕೊಂಡು ಸ್ವಲ್ಪ ಬೆಳಕಾಗುವಂತಹ ಬರುತ್ತಲ್ಲ 5 ಗಂಟೆ 5:30 ಆ ಸಮಯದಲ್ಲಿ ನಿಮ್ಮ ಮನೆ ಹತ್ತಿರ ಇರುವಂತಹ ಒಂದು ಅರಳಿ ಮರದ ಹತ್ತಿರ ಹೋಗಿ ಮೊದಲು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಆ ಮರವನ್ನ ಮುಟ್ಟಿ ಪ್ರಾರ್ಥನೆಯನ್ನು ಮಾಡ್ಕೊಂಡು, ನನಗೀರಿತಂತಹ ಪರಿಹಾರಕ್ಕೋಸ್ಕರ ನಾನು ಈ ಒಂದು ಎಲೆಯನ್ನ ಕೀಳ್ತಾ ಇದ್ದೇನೆ ನಿನ್ನ ಮರದಿಂದ ಆ ತಾಯಿ ಅಂತ ಹೇಳಿ ಆ ವೃಕ್ಷ ದೇವತೆಗೆ ಪ್ರಾರ್ಥನೆಯನ್ನ ಮಾಡಿಕೊಂಡು ಪ್ರದಕ್ಷಿಣೆಯನ್ನ ಹಾಕಿ ಅಲ್ಲಿಂದ ಒಂದು ಚೆನ್ನಾಗಿ ಇರುವಂತಹ ಎಲೆಯನ್ನ ತೆಗೆದುಕೊಂಡು ಬನ್ನಿ. ಆ ಎಲೆಯನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ಅದನ್ನು ಶುದ್ಧವಾಗಿರುವಂತಹ ನೀರಿನಲ್ಲಿ ತೊಳೆದು, ಈಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸ್ವಲ್ಪ ಕುಂಕುಮವನ್ನ ತೆಗೆದುಕೊಳ್ಳಿ. ಕುಂಕುಮವನ್ನ ಹಾಗೇನೆ ಅದಕ್ಕೆ ಸ್ವಲ್ಪ ಪಚ್ಚಕರ್ಪೂರವನ್ನ ಬೆರೆಸಿ ಹಾಗೂ ನಿಂಬೆಹಣ್ಣಿನ ರಸವನ್ನ ಕುಂಕುಮಕ್ಕೆ ಬೆರೆಸಿ ಅದನ್ನಷ್ಟನ್ನು ಕೂಡ ಪೇಸ್ಟ್ ರೀತಿಗೆ ಕಲಸ್ಕೊಂಡು ಆ ಒಂದು ಕುಂಕುಮದ ಪೇಸ್ಟ್ನಿಂದ ನೀವು ಈಗ ಆ ಒಂದು ಹರಳಿ ಮರದ ಎಲೆ ಇರುತ್ತಲ್ಲ ಆ ಎಲೆಯ ಒಳಗೆ ಸ್ವಸ್ತಿಕ್ ಗುರುತನ್ನ, ಸವ್ಯ ಸ್ವಸ್ತಿಕ್ ಗುರುತನ್ನ ನೀವು ಬರ್ಕೊಳ್ಬೇಕಾಗುತ್ತೆ. ಸವ್ಯ ಸ್ವಸ್ತಿಕ್ ಗುರುತನ್ನ ಬರ್ಕೊಂಡು ಆ ಬರ್ಕೊಳ್ಳುವಂತಹ ವೇಳೆಯಲ್ಲಿ ನಿಮ್ಮ ಸಂಕಲ್ಪ ಏನಿದೆ ನಿಮ್ಮ ಸಂಕಲ್ಪವನ್ನ ಹೇಳ್ಕೊಳ್ಬೇಕಾಗುತ್ತೆ. ನಿಮ್ಗೆ ಆರ್ಥಿಕ ಪರವಾದಂತಹ ಧನಪರವಾದಂತಹ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳು ನಿವಾರಣೆ ಆಗ್ಲಿ, ಆದಷ್ಟು ಬೇಗ ಶೀಘ್ರವಾಗಿ ಅದರಿಂದ ಹೊರಗೆ ಬರಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ನೀವು ಸಂಕಲ್ಪವನ್ನ ಮಾಡಿಕೊಂಡು ಆ ಸ್ವಸ್ತಿಕ್ ಗುರುತನ್ನ ಬರೆದು ಆ ಬರೆದಂತಹದನ್ನು ನೀವು ಸಂಕಲ್ಪ ಮಾಡ್ಕೊಂಡದನ್ನ ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿಟ್ಟು ಅದಕ್ಕೆ ಧೂಪ ದೀಪ ನೈವೇದ್ಯವನ್ನೆಲ್ಲ ತೋರಿಸಿ ಪೂಜೆಯನ್ನ ಮಾಡಿ ಆ ದಿನ ಪೂಜೆ ಎಲ್ಲ ಮುಗಿದ ನಂತರ 1 ಅವರ್ 2 ಅವರ್ ಅದ್ದೆ ಆ ಒಂದು ಪೂಜಾ ಮಂದಿರದಲ್ಲೇ ಇಟ್ಟು ಆ ನಂತರ ಒಂದು ಕವರ್ ಒಳಗೆ ಆ ಒಂದು ಎಲೆಯನ್ನ ಹಾಕಿ ಆ ಎಲೆಯನ್ನ ನಿಮ್ಮ ಮನೆಯ ಹಾಲ್ ಇರುತ್ತಲ್ಲ ಹಾಲ್ನಲ್ಲಿ ಯಾರಿಗೂ ಕೂಡ ಕಾಣದೇ ಇರುವಂತಹ ಜಾಗದಲ್ಲಿ ಅದನ್ನ ಇಡ್ತಾ ಬನ್ನಿ. ಶ್ರೀ ಭದ್ರಕಾಳಿ ದೇವಿ ಜ್ಯೋತಿಷ್ಯ ಕೇಂದ್ರ, ಕೇರಳದ ನಂಬರ್ 1 ಜ್ಯೋತಿಷ್ಯರು. ಕೇರಳದ ಭದ್ರಕಾಳಿ ದೇವಿ ಉಪಾಸಕರು, ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಮೋಸ, ಹಣಕಾಸಿನ ತೊಂದರೆ, ಸಂತಾನ, ಆರೋಗ್ಯ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ನೀವು ಇಷ್ಟಪಟ್ಟವರು ವ್ಯಕ್ತಿ ನಿಮ್ಮಂತೆ ಆಗಲು, ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಪರಿಹಾರ ಶಾಸ್ತ್ರ ಪದ್ಧತಿಯಿಂದ ಕೇವಲ 3 ದಿನಗಳಲ್ಲಿ ಪರಿಹಾರ ಮಾಡಿಕೊಳ್ಳುತ್ತಾರೆ. ನಂಬಿ ಹಿಂದೆ ಕರೆ ಮಾಡಿ ಅಥವಾ ಭೇಟಿ ಕೊಡಿ, 100% ಗ್ಯಾರಂಟಿ ಪರಿಹಾರ. ಪ್ರಧಾನ ಜ್ಯೋತಿಷ್ಯರು ಪಂಡಿತ್ ಪವನ್ ಶರ್ಮಾ. ದೂರವಾಣಿ ಸಂಖ್ಯೆ 6366667626. ಇಡೋದ್ರಿಂದ ನಿಮ್ಗೇನಾಗುತ್ತೆ, ಆಗ ನಿಮಗಿರುವಂತಹ ಸಮಸ್ಯೆಗಳು ಆರ್ಥಿಕ ಪರವಾಗಿ ಧನಪರವಾದಂತಹ ಸಮಸ್ಯೆಗಳು ಕ್ರಮೇಣವಾಗಿ 24 ಗಂಟೆಗಳಲ್ಲಿ ಶುಭವಾರ್ತೆಗಳನ್ನ ಕೇಳುವಂಥದ್ದು ನಿವಾರಣೆ ಆಗುವಂಥದ್ದು ಬರ್ತಾ ಹೋಗುತ್ತದೆ. ಪ್ರತಿ ಶನಿವಾರವೂ ಕೂಡ ಆ ಒಂದು ಎಲೆ ಇಟ್ಟಿರುವಂತಹ ಜಾಗಕ್ಕೆ ನೀವು ಧೂಪವನ್ನ ತೋರಿಸಿ ಈ ತರ ಮಾಡ್ಕೊಳ್ತಾ ಬನ್ನಿ, ಅನುಕೂಲತೆಯನ್ನ ಪಡ್ಕೊಳ್ತಾ ಹೋಗ್ತೀರಾ. ವರ್ಷಕ್ಕೊಮ್ಮೆಯಂತೆ ಅಥವಾ 1 6 ತಿಂಗಳಿಗೆ 1 ತಿಂಗಳಿಗೊಮ್ಮೆ ಈ ಎಲೆನ ಚೇಂಜ್ ಮಾಡ್ಕೊಳ್ತಾ ಬನ್ನಿ. ಇದೇ
ವಿಧವಾದಂತಹ ಕ್ರಮವನ್ನು ಅನುಸರಣೆ ಮಾಡ್ಕೊಳ್ತಾ ಅನುಕೂಲತೆ ಅನ್ನುವಂಥದ್ದು ನಿಮ್ಗೆ ಕಾಣ್ತಾ ಹೋಗ್ತೀರಾ. ಈ ವಿಧವಾದಂತಹ ಪರಿಹಾರಗಳನ್ನು ಮಾಡಿಕೊಂಡು ಅನುಕೂಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮೂಲಕವಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.